ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸಾಗಿ ಈಸಿಯಾಗಿ ನಮಗೆ ಮನೆಯಲ್ಲೇ ಸಿಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಒಂದು ಚಾಟ್ ರೆಸಿಪಿ ತೋರಿಸ್ಕೊಡ್ತೀನಿ. ಅದೇನಪ್ಪ ಅಂದರೆ ಲೇಸ್ ಚಿಪ್ಸಿಂದ ನಿಮಗೆ ಚಾಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ, ಮತ್ತು ನಮ್ಮ ಚಾನಲಲ್ಲಿ ತುಂಬ ವೆರೈಟಿ ಆಫ್ ಚಾಟ್ ರೆಸಿಪಿ ಇದ್ದಾವೆ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಈ ಚಾಟ್ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನನಗೆ ಇಷ್ಟವಾದಂಥ ಫ್ಲೇವರಲ್ಲಿ ನಾನು ಮಾಡ್ಕೊತ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದರಲ್ಲಿ ನೀವು ಮಾಡ್ಕೊಬೋದು. ಇಲ್ಲಿ ನಾನು ಒಂದು ದೊಡ್ಡ ಪ್ಯಾಕೆಟ್ ತಗೊಂಡಿದ್ದೀನಿ. ದೊಡ್ಡ ಪ್ಯಾಕೆಟ್ ತಗೊಂಡಿದ್ದೀನಿ ಅಂದ್ಬಿಟ್ಟು ಪೂರ್ತಿ ಯಾಕೆ ಮಾಡೋದಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊತ ಇದ್ದೀನಿ. ಇಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಕೊತ ಇದ್ದೀನಿ. ನಿಮಗೆ ನಾರ್ಮಲ್ ಅಂಗಡಿಗಳಲ್ಲಿ 5-5 ರೂಪಾಯಿದು ಅಥವಾ 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಸೊ ಲೇಸ್ ಚಿಪ್ಸ್ ಅಂತಲೇ ಇಲ್ಲ, ನಿಮಗೆ ಯಾವ ಚಿಪ್ಸ್ ಸಿಗುತ್ತೋ ಅದರಲ್ಲಿ ಮಾಡ್ಕೊಬೋದು. ಆದರೆ ಇದರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನೋಡಿ, ಬೌಲ್ಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊತೀನಿ. ಈ ಥರ ಸ್ವಲ್ಪ ಅದ್ರ ಭದ್ರ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ತರತರಿಯಾಗಿ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಪೌಡ್ರ್ ಥರ ಮಾಡಬೇಕಂತೇನಿಲ್ಲ. ಇಲ್ಲಿ ಒಂದು ಚಿಕ್ಕ ಕಪ್ ಆಗೋಷ್ಟು ಕಡಲೆಪುರಿ ಹಾಕೊತ ಇದ್ದೀನಿ. ಕಡಲೆಪುರಿ ಸಪ್ಪೆ ಕಡಲೆಪುರಿ ಇದು. ಸೊ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತ ಇದ್ದೀನಿ. ನಮ್ಮ ಚಾನಲಲ್ಲಿ ವೆರೈಟಿ ಆಫ್ ವಿಥೌಟ್ ಫೈಯರ್ ಕುಕ್ಕಿಂಗ್ಗಳಿದ್ದಾವೆ. ಇದು ಒಂದು ವಿಥೌಟ್ ಫೈಯರ್ ಕುಕ್ಕಿಂಗೆ, ಅಂದರೆ ಬೆಂಕಿ ಇಲ್ದಿರ ಮಾಡುವಂಥ ರೆಸಿಪಿ ಇದು. ಹಾಗೆ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊತ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಒಂದು ಕ್ಯಾರೆಟ್ನ ತುರಿದಾಕೊತ ಇದ್ದೀನಿ. ನೋಡಿ, ಬೈ ಚಾನ್ಸ್ ನಿಮಗೆ ಈ ಚಾಟ್ ಮಾಡೋದಕ್ಕೆ ಕ್ಯಾರೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಈರುಳ್ಳಿ ಟೊಮೊಟೊ ಇದ್ರೂ ಸಾಕು, ನಡೆಯುತ್ತೆ. ಕ್ಯಾರೆಟ್ ಅನ್ನೋದು ನಿಮಗೆ ಆಪ್ಷನಲ್ಲು, ನಿಮಗೆ ಸ್ಟ್ರೀಟ್ ಫುಡ್ಡಲ್ಲಿ ಟೇಸ್ಟ್ ಸಿಗೋ ಥರನೇ ಬೇಕಂದರೆ ಯೂಸ್ ಮಾಡಲೇಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇದಕ್ಕೆ ಕೆಲವೊಂದು ಸ್ಪೈಸಸ್ಸು ಮಿಕ್ಸರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಇದಕ್ಕೆ ಕಾಂಗ್ರೆಸ್ ಕಡಲೆ ಬೀಜ ಯೂಸ್ ಮಾಡ್ತಾ ಇದ್ದೀನಿ. ಇದು ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ. ನಿಮ್ಗೆ ಏನಾದರೂ ಈ ಥರ ಕಡಲೆ ಬೀಜ ಸಿಕ್ಕಿಲ್ಲ ಅಥವಾ ಮನೆಯಲ್ಲೇ ಮಾಡ್ಕೋಬೇಕಂದ್ರೂ ಈಸಿಯಾಗಿ ಮಾಡ್ಕೋಬೋದು, ಅಥವಾ ನಿಮ್ಗೆ ಅಂಗಡಿಯಲ್ಲಿ ಸಿಗುವಂಥ ಮಸಾಲೆ ಕಡಲೆ ಬೀಜನೂ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಸೇವ್ ಮಿಕ್ಸರ್ ಹಾಕ್ಕೊತ ಇದ್ದೀನಿ. ಇದು ಇಲ್ಲಾಂದರೆ ನೀವು ನಾರ್ಮಲ್ ಅಂಗಡಿಯಲ್ಲಿ ಸಿಗುವಂಥ ಬಾಂಬೆ ಮಿಕ್ಸರ್ ಅಥವಾ ಖಾರ ಬೂಂದಿ ಅಥವಾ ನಾರ್ಮಲ್ ಮಿಕ್ಸರ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಸ್ಪೈಸಸ್ ಬಂದುಬಿಟ್ಟು 1/2 ಟೀಸ್ಪೂನ್ ಜೀರಿಗೆ ಪುಡಿ, 1/2 ಟೀಸ್ಪೂನ್ ಖಾರದ ಪುಡಿನು, 1/2 ಟೀಸ್ಪೂನ್ ಚಾಟ್ ಮಸಾಲ ಹಾಕೊತ ಇದ್ದೀನಿ. ಇವಾಗ ಚಾಟ್ ಮಸಾಲ ಅನ್ನೋದು ಎಲ್ಲ ಅಂಗಡಿಗಳಲ್ಲೂ ಪ್ಯಾಕೆಟಲ್ಲೇ ಸಿಗುತ್ತೆ, ಖಂಡಿತ ತೆಗೆದಿಟ್ಕೊಳ್ಳಿ, ಯೂಸ್ ಆಗುತ್ತೆ ಎಲ್ಲ ಥರ ಚಾಟ್ ರೆಸಿಪಿಗೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಮಿಕ್ಸರ್ಗಳು ಹಾಕಿದ್ದೀರಿ ಮತ್ತು ಚಿಪ್ಸಲ್ಲಿ ಕೂಡ ಉಪ್ಪಿನಾಂಶ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಕೊನೆಯಲ್ಲಿ ಒಂದು 1/2 ಭಾಗದಷ್ಟು ನಿಂಬೆ ರಸ ಹಾಕೊತ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಚಾಟಕ್ಕೆ ಬೇಕಾಗಿರುವಂಥ ಚಟ್ನಿಗಳು ಬೇಕಂದರೆ ಆ ರೆಸಿಪಿ ಕೂಡ ಇದೆ. ನೀವು ಬೇಕಂದರೆ ಚಟ್ನಿ ಮಾಡಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಬೋದು, ಗ್ರೀನ್ ಚಟ್ನಿ ಅಥವಾ ಸ್ವೀಟ್ ಚಟ್ನಿ ಆ ಥರ ಕೂಡ ಮಾಡ್ಕೋಬೋದು. ಅದು ಯಾವುದು ಇಲ್ಲಾಂದ್ರೂ ನಿಮ್ಗೆ ಇದರಲ್ಲಿ ಒಂದು ಆಪ್ಷನ್ ಕೊಡ್ತೀನಿ, ಅದು ಕೂಡ ನೀವು ಟ್ರೈ ಮಾಡ್ಬೋದು. ಯಾಕಂದರೆ ತುಂಬಾ ಚೆನ್ನಾಗಿತ್ತು ಅದು ಸಹ. ಅದೇನಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಚಾಟ್ ರೆಡಿಯಾಗಿದೆ. ಸೊ ನಮಗೆ ಈಸಿಯಾಗಿ ಒಂದು 10 ರೂಪಾಯಿ ಲೇಸ್ ಚಿಪ್ಸ್ ಇದ್ದರೆ ಸಾಕು, ಮನೆಯಲ್ಲೇ ಸುಲಭವಾಗಿ ಒಂದು 3 ಜನಕ್ಕೆ ಆಗೋಷ್ಟು ಚಾಟ್ ರೆಸಿಪಿ ಮಾಡ್ಕೋಬೋದು. ಸೊ ನೋಡಿ, ಇದೇ ಇದು ಟೊಮೊಟೊ ಸಾಸು, ಟೊಮೊಟೊ ಕೆಚಪ್, ಇದನ್ನ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಇವಾಗ ಇದನ್ನು ಸರ್ವ್ ಮಾಡ್ಕೊತ ಇದ್ದೀನಿ. ಇವತ್ತು ತೋರಿಸಿರುವಂಥ ಒಂದು ಸಿಂಪಲ್ ಲೇಸ್ ಚಿಪ್ ಚಾಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಸಹ ಮನೇಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.